ಬೇರೆ ನಿರ್ಮಾಪಕರು ಅಂತ ಹೋದಾಗ ಆ ನಿರ್ಮಾಪಕರ ಹತ್ತಿರ ಎಷ್ಟು ಹಣ ಇದೆ ಈ ಚಿತ್ರಕ್ಕೆ ಎಷ್ಟು ಹಣ ಹಾಕಬಲ್ಲರು ಆಮೇಲೆ ಈ ಚಿತ್ರಕ್ಕೆ ನಾನು ನಾನು ಆಯ್ಕೆ ಮಾಡಿರೋ ಕತೆ ಆಮೇಲೆ ಅದಕ್ಕೆ ಒದಗಿಸಿರುವಂಥ ಚಿತ್ರಕತೆ ಸೊ ಒಂದೇನು ಅಂದರೆ ಕತೆ ಬೇರೆ ಚಿತ್ರಕತೆ ಬೇರೆ ಕತೆ ಒಂದು ಹೇಳೋದಾದ್ರೆ ಒಂದು ಕಾಲು ಗಂಟೆಯಲ್ಲಿ ಕಥೆ ನಾವು ಹೇಳ್ಬಿಡ್ಬೋದು ಆ ಕಥೆನ ನೀವು ನಾವು ಚಿತ್ರಕಥೆಯಾಗಿ ಮಾರ್ಪಡಿಸಿದಾಗ ಫಾರ್ ಎಕ್ಸಾಂಪಲ್ ಒಂದು ಹತ್ತು ನಿಮಿಷದ ಕಥೆನ ಒಂದು ಎರಡೂ ಕಾಲ ನಿಮಿಷದ ಎರಡೂ ಕಾಲ ಗಂಟೆಯ ಚಿತ್ರ ಮಾಡಬೇಕು ಅಂತ ಹೇಳಿದಾಗ ಚಿತ್ರಕತೆ ಹಿಣಿಬೇಕು ಚಿತ್ರಕತೆ ಬೇಕು ಅಂದಾಗ ಬರೀ ಚಿತ್ರಕತೆ ಅಂತಲ್ಲ ಚಿತ್ರಕಥೆಯಲ್ಲಿ ಬೇಕಾದ್ದು ಫಾರ್ ಎಕ್ಸಾಂಪಲ್ ಕಮರ್ಷಿಯಲ್ ಆಸ್ಪೆಕ್ಟಲ್ಲಿ ಹೋಯಿತು ಅಂತ ಹೇಳಿದ್ರೆ ಹಾಡುಗಳಿರುತ್ತೆ ಆಮೇಲೆ ಕೋರ್ಸ್ ಡಿಶುಮ್ ಡುಶು ಹೊಡೆದಾಟ ಬಡದಾಟ ಇರುತ್ತೆ ಸೊ ಇವುಗಳೆಲ್ಲನೂ ಕೂಡ ಅದನ್ನು ಸ್ಕ್ರೀನ್ ಪ್ಲೇ ಮಾಡಬೇಕು ಸೊ ಅದನ್ನು ಕೂಡ ಎಷ್ಟು ಒಟ್ಟಿಗೆ ಹಾಡುಗಳು ಹಾಕೋಕ್ಕಾಗಲ್ಲ ಒಟ್ಟಿಗೆ ಫೈಟಿಂಗ್ಗಳು ಹಾಕೋಕ್ಕಾಗಲ್ಲ ಸೊ ಸಿನಿಮಾದಲ್ಲಿ ಆವಾಗ ಅವಾಗ ಜಾಗಗಳನ್ನ ಕಲ್ಪಿಸ್ಬೇಕು ಸ್ಕ್ರೀನ್ಪ್ಲೇಲೆ ವಿ ಶುಡ್ ಪ್ರೊವೈಡ್ ಸಾಂಗ್ಗಳಿಗೆ ಜಾಗ ಕೊಡಬೇಕು ಫೈಟಿಂಗ್ಗಳಿಗೆ ಜಾಗ ಕೊಡಬೇಕು ಎರಡಕ್ಕೂ ಎಲ್ಲ ಅಂತರ ಇರಬೇಕು ಸ್ಕ್ರೀನ್ ಪ್ಲೇ ಇದೆಯಲ್ಲ ಸ್ಕ್ರೀನ್ ಇಟ್ ಸೆಲ್ಫ್ ಇಸ್ ಎ ವೆರಿ ಟಫ್ ಜಾಬ್ ತುಂಬ ಕಷ್ಟದ ಕೆಲಸ ಅದು ನೀವು ಎಷ್ಟು ಚೆನ್ನಾಗಿ ಸ್ಕ್ರೀನ್ ಪ್ಲೇ ಹೆಣೀತಿರೋ ಅಷ್ಟು ಚೆನ್ನಾಗಿ ಚಿತ್ರ ಬರುತ್ತೆ ಸಾಮಾನ್ಯವಾಗಿ ಕತೆ ಯಾವನು ಚೆನ್ನಾಗಿ ಹೇಳ್ತಾನೋ ಅವನು ಒಳ್ಳೆಯ ನಿರ್ದೇಶಕನಾಗ್ತಾನೆ ಸೊ ಆದ್ದರಿಂದ ನಾನು ಮೊದಲಿಂದ ಏನೋ ಕಥೆನೇ ಚೆನ್ನಾಗಿ ಅಚ್ಚುಕಟ್ಟಾಗಿ ಕತೆ ನಾನು ಹೇಳ್ತಾನೆ ಇದ್ದೆ ನಾನು ನಾನು ಅಸೋಸಿಯೇಟ್ ಆಗಿದ್ದಲ್ಲೂ ಕೂಡ ನಮ್ಮ ಡೈರೆಕ್ಟರ್ ನನ್ನೇ ಇದ್ದರು ಕತೆ ಹೇಳಪ್ಪ ಭಾರತೀಯ ಕತೆ ಹೇಳಪ್ಪ ಇವ್ರ ಕಥೆ ಹೇಳಪ್ಪ ಅಂತ ಸೊ ಎಲ್ರಿಗೂ ನಾನೇ ಕತೆ ಹೋಗಿ ಹೇಳ್ತಾ ಇದ್ದಿತ್ತು ಸೊ ಕತೆ ಹೇಳಿದ್ದು ಆ ಚಿತ್ರಕತೆ ವರ್ಕ್ ಮಾಡಿದಾಗ ಆ ಕತೆ ಹೆಂಗೆ ಹೇಳಬೇಕು ಅನ್ನೋದು ಅವಾಗ್ಲಿಂದ ಗೊತ್ತಾಗ್ಬಿಟ್ಟಿತ್ತು ಅಸ್ಟೆಂಟ್ ಆಗಿದ್ದಾಗಲೇ ಸೊ ಈ ಥರ ಪ್ಲೇ ಮಾಡೋದು ಇದೆಯಲ್ಲ ಕಷ್ಟ ಇದೆ ಸೊ ಈ ಥರ ಈ ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿದ್ಮೇಲೆ ಈ ಪ್ಲೇಗೆ ಇವನು ಎಷ್ಟೊಂದು ಹಣ ಒದಗಿಸ್ಬಲ್ಲ ಇವ್ರ ಹತ್ರ ಎಷ್ಟು ಕೆಪಾಸಿಟಿ ಇರುತ್ತೆ ಅವೆಲ್ಲ ನಾವು ನೋಡ್ಕೋಬೇಕು ಯಾಕೆಂದರೆ ಬಡ್ಜೆಟ್ಟಲ್ಲೇ ಸಿನಿಮಾ ಮಾಡೋದು ಒಂದು ಆರ್ಟ್ ಅದು ಸೊ ನನ್ನ ಜೀವನದಲ್ಲಿ ನನ್ನ ಜೀವನ ಈ ವೃತ್ತಿ ಜೀವನದಲ್ಲಿ ಯಾವುದೂ ಕೂಡ ನಾನು ಭಾರ್ಗವ ಅಯ್ಯೋ ವಿಪರೀತ ಖರ್ಚು ಮಾಡಿಸ್ಬಿಟ್ರು ಅಂದ್ಬಿಟ್ಟು ಪಿಚ್ಚರ್ಗಳು ಐ ಮೀನ್ ಡಬ್ಬದಲ್ಲೇ ಭಾಳ ಸಹ ಇರ್ತಿರಲಿಲ್ಲ ನನ್ನ ಚಿತ್ರಗಳು ಯಾವುದೂ ಕೂಡ ಇದುವರೆಗೂ ಯಾವುದೂ ನಿಂತಿಲ್ಲ ನನ್ನ ಎಲ್ಲ ಐವತ್ತು ಚಿತ್ರಗಳು ಕೂಡ ಎಲ್ಲ ಕೂಡ ಆಗಿದೆ ಓಡೋದು ಬಿಡೋದು ಅದು ಹಣ ಸಂಪಾದನೆ ಮಾಡೋದು ಅದು ಜನಗಳ ಕೈಲಿ ಆ ದೇವ್ರ ಕೈಲಿರೋದು ನನ್ನ ಕೈಲಿ ಇಲ್ಲ ನನ್ನ ಕೈಲಿ ಒಂದೇ ಆಗೋದು ನಾನು ಕೃಷಿ ಮಾಡೋದು ವ್ಯವಸಾಯ ಮಾಡೋದು ಆ ಫಲ ಏನು ದೇವ್ರಿಗೆ ಕೊಡ್ತಾನೆ ಅದು ಅವ್ರಿಗೆ ಸೇರಿತ್ತು